ಪರಿಷತ್ ಸ್ಥಾನಕ್ಕೆ ಕುರಿತಾದಂತೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಬಿಜೆ ಪುಟ್ಟಸ್ವಾಮಿ ಯಡಿಯೂರಪ್ಪ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಯಡಿಯೂರಪ್ಪ ನನ್ನ ಪಾಲಿನ ದೇವರು ಅಂತ ನಂಬಿದ್ದೆ, ಆದರೆ ಅವರೇ ನನ್ನನ್ನು ಬೀದಿಗೆ ತಳ್ಳಿದ್ದಾರೆ ಅಂತ ಹೇಳಿದ್ದಾರೆ. ಪರಿಷತ್ ಸ್ಥಾನ ನೀಡದೆ ವಂಚನೆ ಎಸಗಲಾಗಿದೆ ನನಗೆ, ಯಡಿಯೂರಪ್ಪ ಈ ರೀತಿ ಮಾಡಬಾರದಿತ್ತು ಅಂತ ಪ್ರಜಾ ಟಿವಿ ಬಳಿ ಬಿಜೆ ಪುಟ್ಟಸ್ವಾಮಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು 40 ವರ್ಷಗಳಿಂದಲೂ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ದುಡಿದಿದ್ದೀನಿ, ಯಾವೊಂದು ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಅವರನ್ನು ಬಿಟ್ಟು ಅಲಗಾಡಿಲ್ಲ, ನಾನು ಎಲ್ಲ ಕಾಲದಲ್ಲೂ ಅವರ ಜೊತೆಯಲ್ಲೇ ಇದ್ದೇನೆ. ಹಾಗೆ BSY ಅವರಿಗೋಸ್ಕರ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ವಿರೋಧ ಕೂಡ ಕಟ್ಕೊಂಡಿದ್ದೇನೆ. ಶಕ್ತಿ ನನಗಿತ್ತು, ಅದನ್ನ ಯಾತಕ್ಕೋಸ್ಕರ ತಪ್ಪಿಸಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ನಾನು ಮಾಡಿದ ಕೆಲಸಕ್ಕೆ ನಾನು ಕಟ್ಕೊಂಡಂತ ವಿರೋಧಕ್ಕೆ ರಕ್ಷಣೆ ಏನಿದೆ? ನನಗೆ ಶಾಸಕತನ ಇದ್ರೆ ನನಗೆ ರಕ್ಷಣೆ ಸಿಗ್ತಾ ಇತ್ತು, ಅದನ್ನು ಬಿಟ್ಟು ಬೀದಿಗೆ ಬಿಟ್ರಲ್ಲ ನನ್ನನ್ನ. ಯಾರಿಗೋಸ್ಕರ ನಾನು ಮಾಡಿದೆ? ಪಕ್ಷಕ್ಕೋಸ್ಕರ, ಯಡಿಯೂರಪ್ಪನವ್ರಿಗೋಸ್ಕರ ತಾನೇ ನಾನು ಜನತಾದಳ ಮತ್ತು ಕಾಂಗ್ರೆಸ್ನಲ್ಲಿ ನಾಯಕರ ಮೇಲೆಲ್ಲ ಅಪಾದನೆಗಳನ್ನು ಮಾಡಿದ್ದು. ಇವತ್ತು ನಾನು ಬೇಕಿಲ್ಲ ಅನ್ನೋದಾದರೆ ಇನ್ಯಾತಕ್ಕೋಸ್ಕರ ನಾನು ರಾಜೀನಾಮೆ ಕೊಡಬೇಕಾಗಬಂತು ಕೊಟ್ಟಿದ್ದೀನಿ. ಪ್ರಾಮಾಣಿಕವಾಗಿ, ಸಕ್ರಿಯವಾಗಿ, ಹಿಂದುಳಿದ ವರ್ಗಗಳ ಸಂಘಟನೆಗೋಸ್ಕರವಾಗಿ ಹಗಲು ರಾತ್ರಿ ದುಡಿದಿದ್ದೇನೆ. ಯಡಿಯೂರಪ್ಪನವರ ಬಂದ ಅಪಾದನೆಗಳೆಲ್ಲವನ್ನೂ ಸಹ ನನ್ನ ಜೀವವನ್ನು ಒತ್ತೆ ಇಟ್ಟು ಕೆಲಸ ಮಾಡಿದ್ದೇನೆ. ಆದರೆ ನನಗೆ MLC ಯಾತಕ್ಕೋಸ್ಕರ ತಪ್ಪಿಸಿದ್ರು ಅಂತಕ್ಕಂಥದ್ದು ಗೊತ್ತಿಲ್ಲ. ಎರಡನೆಯದು, ಕೇವಲ 5 ತಿಂಗಳಲ್ಲಿ ನನ್ನ ಮಂತ್ರಿಯನ್ನು ತೆಗೆದರು, ಮಂತ್ರಿ ಯಾತಕ್ಕೋಸ್ಕರ ತೆಗೆದರು ಅಂತಕ್ಕಂಥದ್ದಕ್ಕೆ ಉತ್ತರ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ 45 ವರ್ಷದ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಾಗಿ ಜೀವನವನ್ನು ಮಾಡಿಕೊಂಡು ಪ್ರಾಮಾಣಿಕತೆಯಿಂದ ಬಂದಿದ್ದೆ. ಇವತ್ತು ನಾನು ಎಲ್ಲರ ಮೇಲೆ ಮಾಡಿದಂಥ ಅಪಾದನೆಗಳಿಂದ ನನ್ನನ್ನು ಇವತ್ತು ಬೀದಿಗೆ ತಳ್ಳಿದ್ರಲ್ಲ, ನನಗೆ ರಕ್ಷಣೆ ಯಾರು? ಪಕ್ಷಕ್ಕೋಸ್ಕರ, ಯಡಿಯೂರಪ್ಪನವ್ರಿಗೋಸ್ಕರ ಗೌರವ ಕಾಪಾಡೋದಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಇರ್ಬೋದು, ಎಲ್ಲ ನಾಯಕರನ್ನು ವಿರೋಧ ಕಟ್ಕೊಂಡೆ. ಈ ವಿರೋಧ ಕಟ್ಟಿ ನಾನು ಅವ್ರ ಮೇಲೆ ಮಾಡಿದಂಥ ಎಲ್ಲ ಅಪಾದನೆಗಳು ಸಾಬೀತಾದಾಗ ನನ್ನನ್ನು ಇವತ್ತು ಬೀದಿಗೆ ಬಿಟ್ಟರಲ್ಲ, ನನಗೆ ರಕ್ಷಣೆ ಕೊಡೋರು ಯಾರು? ಯಾತಕ್ಕೋಸ್ಕರ ನನಗೆ ಏನೇ ಮಾಡಿದ್ರು? ಇದು ನನ್ನ ಪ್ರಶ್ನೆ. ಇದಕ್ಕೋಸ್ಕರವಾಗಿ ಮನನೊಂದು ನಾನು ರಾಜ ಅದೇ ಪರಿಷತ್ ಸ್ಥಾನಕ್ಕೆ ಕೂಡ ಪರಿಷತ್ ಸ್ಥಾನವನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು. ಯಾಕೆಂದರೆ ನಾನು ಮಾಡಿದಂಥ ಕೆಲಸಕ್ಕೆ ಪರಿಷತ್ತಿನಲ್ಲಿ ನಾನು ಇವತ್ತು ಇದ್ದರೆ ಪಕ್ಷಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ನನಗಿತ್ತು. ಅದನ್ನು ಯಾತಕ್ಕೋಸ್ಕರ ತಪ್ಪಿಸಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ನಾನು ಮಾಡಿದ ಕೆಲಸಕ್ಕೆ ನಾನು ಕಟ್ಕೊಂಡಂಥ ವಿರೋಧಕ್ಕೆ ರಕ್ಷಣೆ ಏನಿದೆ? ನನಗೆ ಶಾಸಕತನ ಇದ್ದರೆ ನನಗೆ ರಕ್ಷಣೆ ಸಿಗ್ತಾ ಇತ್ತು, ಅದನ್ನು ಬಿಟ್ಟು ಬೀದಿಗೆ ಬಿಟ್ಟರಲ್ಲ ನನ್ನನ್ನು. ಯಾರಿಗೋಸ್ಕರ ನಾನು ಮಾಡಿದೆ? ಪಕ್ಷಕ್ಕೋಸ್ಕರ, ಯಡಿಯೂರಪ್ಪನವ್ರಿಗೋಸ್ಕರ ತಾನೇ ನಾನು ಜನತಾದಳ ಮತ್ತು ಕಾಂಗ್ರೆಸ್ನಲ್ಲಿ ನಾಯಕರ ಮೇಲೆಲ್ಲ ಅಪಾದನೆಗಳನ್ನು ಮಾಡಿದ್ದು. ಇವತ್ತು ನಾನು ಬೇಕಿಲ್ಲ ಅನ್ನೋದಾದರೆ ಇನ್ಯಾತಕ್ಕೋಸ್ಕರ ನಾನು ರಾಜೀನಾಮೆ ಕೊಡಬೇಕಾಗಬಂತು ಕೊಟ್ಟಿದ್ದೀನಿ. ಪ್ರಾಮಾಣಿಕವಾಗಿ, ಸಕ್ರಿಯವಾಗಿ,